ಇನ್ನು ಫೆಬ್ರವರಿ 9ಕ್ಕೆ ಸಕ್ಕರೆ ನಾಡು ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ. ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ಖಂಡಿಸಿ ಈ ಬಂದ್ಗೆ ಕರೆ ನೀಡಲಾಗಿದೆ. ಹೋರಾಟ ಇಲ್ಲೇ ನಿಲ್ಲೋದಿಲ್ಲ, ಹೋರಾಟದ ಕಿಚ್ಚು ಕೂಡ ಇಲ್ಲೇ ತಣಿಯೋದಿಲ್ಲ. ಫೆಬ್ರವರಿ 9ರಂದು ಸಕ್ಕರೆ ನಾಡು ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ. ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವನ್ನ ಖಂಡಿಸಿ ಈ ಬಂದ್ಗೆ ಕರೆ ನೀಡಲಾಗಿದೆ. ಮಂಡ್ಯ ಬಂದ್ಗೆ ಹಿಂದೂ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳ ನಾಯಕರು ಕರೆ ಕೊಟ್ಟಿದ್ದಾರೆ. ಮಂಡ್ಯ ಡಿಸಿ ಕಚೇರಿ ಬಳಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಯ ನಾಯಕರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಫೆಬ್ರವರಿ 9ಕ್ಕೆ ಮಂಡ್ಯ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ. ಇನ್ನು ಅದೇ ರೀತಿಯಾಗಿ ಕೆರಗೋಡು ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಖಂಡಿಸಿ ಇಡೀ ಮಂಡ್ಯದಾದ್ಯಂತ ಆಕ್ರೋಶವನ್ನ ಹೊರಹಾಕೋದಕ್ಕೆ, ಬಂದನ್ನ ನಡೆಸೋದಕ್ಕೆ ಇದೀಗ ಹಿಂದೂ ಪರ ಸಂಘಟನೆಗಳ ನಾಯಕರು ನಿರ್ಧಾರ ಮಾಡಿದ್ದಾರೆ. ಡಿಸಿ ಕಚೇರಿಯ ಎದುರು ಹೋರಾಟವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಪ್ರತಿಭಟನೆ ಸಂದರ್ಭದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳು ಕೂಡ ಕೈ ಜೋಡಿಸ್ತಾವ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ಹೋರಾಟದಲ್ಲಿ ಈಗಾಗಲೇ BJP ಕೂಡ ಧುಮುಕಿದೆ. ಅದರ ಜೊತೆ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿರುವಂತಹ JDS ಕೂಡ ಈ ಒಂದು ಹೋರಾಟಕ್ಕೆ ಧುಮುಕಿದೆ. ಹೀಗಾಗಿ ಫೆಬ್ರವರಿ 9ಕ್ಕೆ ನಡೆಯುವಂತಹ ಈ ಬಂದ್ನಲ್ಲಿ ಎರಡೂ ಪಕ್ಷಗಳು ಭಾಗಿಯಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಫ್ಲೆಕ್ಸ್ ಬ್ಯಾನರ್ಗಳನ್ನು ಕಿತ್ತು ಹಾಕಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಫ್ಲೆಕ್ಸ್ ಬ್ಯಾನರ್ಗಳಿಗೆ ಕಲ್ಲು ತೂರಾಟ ಕೂಡ ನಡೀತು. ಇದೇ ಸಂದರ್ಭದಲ್ಲಿ ಜನರನ್ನು ಚದುರಿಸೋದಕ್ಕೆ ಅಂತ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನ ಕಣ್ಣಿನ ಮೇಲ್ಭಾಗಕ್ಕೆ ಗಂಭೀರ ಗಾಯವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಹಲವಾರು ನಾಯಕರು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೀಗಾಗಿ ಈ ಹೋರಾಟ ಮತ್ತೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಪರ ಹೋರಾಟಗಾರರು, ಕಾರ್ಯಕರ್ತರು, ಸಂಘಟನೆಗಳು, ಅದೇ ರೀತಿಯಾಗಿ BJP ಹಾಗೂ JDSನ ಕಾರ್ಯಕರ್ತರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಇನ್ನು ಅದೇ ರೀತಿಯಾಗಿ ಫೆಬ್ರವರಿ 9ಕ್ಕೆ ನಡೆಯುವಂತಹ ಬಂದ್ ಯಾವ ರೀತಿಯಾಗಿ ಇರುತ್ತೆ, ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಹಿಂದೂ ಪರ ಸಂಘಟನೆಗಳು ಈ ಒಂದು ಬಂದ್ನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಅನೇಕ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೆ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಒಂದೆಡೆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಹೋಗ್ತಾ ಇದೆ, ಅದೇ ರೀತಿಯಾಗಿ ಮಂಡ್ಯ ಬಂದ್ಗೂ ಕೂಡ ಕರೆ ಕೊಡ್ತಾ ಇದ್ದಾರೆ. ನಾಯಕರು ಸರ್ಕಾರಕ್ಕೆ ಏನೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಹೋರಾಟ ಯಾವ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ ಅಂತ. ಸಂತೋಷ್, ಈಗಾಗಲೇ ಏನು ಕೆರಗೋಡಿನಲ್ಲಿ ಹನುಮ ಧ್ವಜವನ್ನು ಕೆಳಗಿಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಂತಹ ಹನುಮ ಭಕ್ತರು ಇದೀಗ ಪಾದಯಾತ್ರೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಕಂಪ್ಲೀಟ್ ಮಾಡುವ ಮುಖಾಂತರ ಇಲ್ಲಿ BJP ಮತ್ತೆ JDSನ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗುವ ಮುಖಾಂತರ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಪಾದಯಾತ್ರೆ ಯುದ್ಧಕ್ಕೂ ಕೂಡ ಹನುಮನಿಗೆ ಶ್ರೀರಾಮನಿಗೆ ಜೈಕಾರವನ್ನು ಕೂಗಿದಂತಹ ಭಕ್ತಾದಿಗಳು, ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಇವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಕ್ರೋಶವನ್ನು ವ್ಯಕ್ತಪಡಿಸುವ ಮುಖಾಂತರ ದಾರಿಯುದ್ದಕ್ಕೂ ಇದ್ದಂತಹ ಕಾಂಗ್ರೆಸ್ ನಾಯಕರ ಒಂದು ಫ್ಲೆಕ್ಸ್ಗಳೇನಿದ್ವು ಈ ಎಲ್ಲ ಫ್ಲೆಕ್ಸ್ಗಳನ್ನು ಕೂಡ ಹರಿದು ಬೆಂಕಿಯನ್ನು ಹಚ್ಚುವಂತಹ ಒಂದು ಕೆಲಸವನ್ನು ಮಾಡಿದರು. ಹಲವು ಕಡೆಗಳಲ್ಲಿ ಕಲ್ಲು ತೂರಾಟಗಳು ಕೂಡ ಆದವು. ಇದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಪ್ರಹಾರವನ್ನು ಕೂಡ ಮಾಡುವಂತಹ ಘಟನೆಗಳು ಕೂಡ ನಡೆದವು. ಇನ್ನು ಅಂತಿಮ ಹಂತದಲ್ಲಿ HD ಕುಮಾರಸ್ವಾಮಿಯವರು ಈ ಒಂದು ಪ್ರತಿಭಟನಾ ಭಾಷಣದ ಸಂದರ್ಭದಲ್ಲಿ ಮಾತನಾಡಿದ್ದು ತಕ್ಷಣವಾಗಿ ರಾಜ್ಯ ಸರ್ಕಾರ ಇದಾಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಕ್ಷಮಾಪಣೆಯನ್ನು ಕೇಳಬೇಕು, ಜೊತೆಗೆ ಮತ್ತೆ ಕೆರಗೋಡಿನಲ್ಲಿ ಏನು ಧ್ವಜಸ್ತಂಭ ಇದೆ ಆ ಒಂದು ಧ್ವಜಸ್ತಂಭದಲ್ಲಿ ಹನುಮನ ಧ್ವಜವನ್ನು
ಹಾರಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು, ಇಲ್ಲವಾದರೆ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಒಂದು ಕಡೆ ಕೊಟ್ಟರು. ಮತ್ತೊಂದು ಕಡೆ ಬಿಜೆಪಿಯ ನಾಯಕರುಗಳು ಕೂಡ ಅದರಲ್ಲೂ ಸಿ ಟಿ ರವಿ ಅವರು ಕೊಟ್ಟಂತಹ ಏನು ಒಂದಷ್ಟು ಹೇಳಿಕೆಗಳಿದೆ, ಒಂದು ಭಾಷಣದಲ್ಲಿ ಮಾತನಾಡಿದಂಥದ್ದೇನಿದೆ, ಇಲ್ಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮನಿದ್ದಾನೆ ಆದರೆ ರಾಮನನ್ನು ಅನುಸರಿಸುವಂತಹ ಕೆಲಸಗಳಲ್ಲಾಗೋದಿಲ್ಲ. ಜೊತೆಗೆ ಈಗ ನಾವು ಕೆರಗೋಡಿನಲ್ಲಿ ಏನು ಆ ಒಂದು ಧ್ವಜಸ್ತಂಭದಲ್ಲಿ ಧ್ವಜವನ್ನು ಹಾರಾಟವನ್ನು ಮಾಡಬೇಕು ಅಂತ ಹೇಳಿ ಏನು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಇದಕ್ಕೆ ಕ್ಷಮಾಪಣೆಯನ್ನು ಮಾಡೋದ್ರ ಜೊತೆಗೆ ಅಲ್ಲಿ ಧ್ವಜವನ್ನು ಆರಿಸುವಂತಹ ಕೆಲಸವನ್ನು ಅಧಿಕಾರಿಗಳೇ ಮಾಡಬೇಕು, ಇಲ್ಲವಾದರೆ ಪ್ರತಿಭಟನೆ ಉಗ್ರರೂಪವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಈ ಒಂದು ಭಾಷಣವನ್ನು ಮಾಡಿದ ನಂತರವೂ ಕೂಡ ಮನೆ ಮನೆಗಳಲ್ಲಿ ಹನುಮ ಧ್ವಜವನ್ನು ಆರಿಸಬೇಕು ಅಂತ ಹೇಳಿ ಕರೆಯನ್ನು ಕೂಡ ಕೊಟ್ಟರು. ಇನ್ನು ಬಹಳ ಪ್ರಮುಖವಾಗಿ ಈ ಒಂದು ಅಂತಿಮ ಹಂತದ ಹೋರಾಟದ ಸಂದರ್ಭದಲ್ಲಿ ಇಲ್ಲಿ ಹಿಂದೂಪರ ಸಂಘಟನೆಗಳು ಫೆಬ್ರವರಿ 9 ಮಂಡ್ಯ ನಗರವನ್ನು ಬಂದ್ ಮಾಡುವಂತಹ ವಿಚಾರಕ್ಕೂ ಕೂಡ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿದರೆ ಕುಮಾರಸ್ವಾಮಿಯವರು ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದರು ಕ್ಷಮಾಪಣೆಯನ್ನು ಕೇಳ್ತಕ್ಕಂಥದ್ದು, ಜೊತೆಗೆ ಅಧಿಕಾರಿಗಳು ಕೂಡ ಕ್ಷಮಾಪಣೆಯನ್ನು ಕೇಳೋದ್ರ ಮುಖಾಂತರ ಆಗಿರ್ತಕ್ಕಂಥ ಏನು ಆ ಒಂದು ಘಟನೆ ಏನಿದೆ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು, ಇಲ್ಲವಾದಲ್ಲಿ ಈ ಒಂದು ಹೋರಾಟ ಉಗ್ರ ರೂಪವನ್ನು ಪಡೆದುಕೊಳ್ಳುತ್ತೆ. ಈ ಉದ್ಘಾಟನದ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಿಗೆ ನಾವು ಒಪ್ಪೋದಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರು ತಮ್ಮ ಹೆಸರಿನಲ್ಲಿ ರಾಮನಿದ್ದಾನೆ ಅಂತ ಹೇಳ್ತಾರೆ, ಆದರೆ ರಾಮನ ನಡವಳಿಕೆ ಇವರಲ್ಲಿಲ್ಲ. ಈ ಥರದ ಒಂದು ಹಿಂದೂ ವಿರೋಧಿ ಅಂದರೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ಆಡಳಿತವನ್ನು ಕೊಡ್ತಾ ಇರತಕ್ಕಂಥ ಸರ್ಕಾರ ಇರ್ಬೋದು, ಅಧಿಕಾರಿ ವರ್ಗ ಇರ್ಬೋದು, ಇವರೆಲ್ಲರೂ ಕೂಡ ಕ್ಷಮಾಪಣೆಯನ್ನು ಕೇಳಬೇಕು. ಶಾಂತಿ ಸಭೆಯನ್ನು ನಡೆಸುವ ಮುಖಾಂತರ ಈ ಘಟನೆಯಲ್ಲಿ ಅವ್ಯವಸ್ಥೆ ಆಗಿದೆ, ನೋವುಗಳನ್ನು ಅನುಭವಿಸಿದ್ದಾರೆ, ಇವರೆಲ್ಲರಿಗೂ ಕೂಡ ಏನು ಅವ್ರನ್ನ ಸಮಾಧಾನ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಬೇಕು. ತದನಂತರ ಕೆರಗೋಡಿನಲ್ಲಿ ಸದಾಕಾಲವೂ ಕೂಡ ಹನುಮ ಧ್ವಜ ಹಾರಾಡುವಂತಹ ರೀತಿಯಲ್ಲಿ ನಡೆದುಕೊಳ್ಳುವಂತಹ ಕೆಲಸ ಮಾಡಿಕೊಂಡ್ರಷ್ಟೇ ಇವರಿಗೆ ನಾವು ಏನು ಈ ಒಂದು ಘಟನೆಯನ್ನ ಶಾಂತಗೊಳಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಇಲ್ಲವಾದ್ರೆ ಮತ್ತೆ ಈ ಒಂದು ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಕ್ಕರೆ ನಗರಿ ಏನು ಶಾಂತಯುತವಾಗಿತ್ತು ಆ ಒಂದು ಸಕ್ಕರೆ ನಗರಿಗೆ ಈ ಒಂದು ಹನುಮಧ್ವಜದ ಒಂದು ಪ್ರಕರಣ ಏನಿದೆ ಇದು ಭುಗಿಲೇಳುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. ಹೀಗಾಗಿಯೇ ಪಾದಯಾತ್ರೆ ಆಯಿತು, ಪಾದಯಾತ್ರೆಯಲ್ಲಿ ಲಾಠಿ ಪ್ರಹಾರಗಳಾದವು, ಜೊತೆಗೆ ಗಲಾಟೆಗಳಾದವು, ಮಾತಿನ ಚಕಮಕಿಗಳಾದವು, ಎಲ್ಲವೂ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಸರ್ಕಾರ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಅಧಿಕಾರಿಗಳು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಪ್ರಮುಖವಾಗಿ ಶಾಸಕ ರವಿಕುಮಾರ್ ಏನಿದ್ದಾರೆ ಇವರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿರ್ತಕ್ಕಂಥದ್ದು, ಇವರ ಒಂದು ನಡೆ ಹೇಗಿರುತ್ತೆ, ಜೊತೆಗೆ ಈಗ ಏನು ಬಿಜೆಪಿ ಮತ್ತು JDS ಈ ದೋಸ್ತಿ ನಾಯಕರೇನಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಕೈಜೋಡಿಸುವ ಮುಖಾಂತರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಈ ಎಲ್ಲ ಬೆಳವಣಿಗೆಗಳು ಕೂಡ ಯಾವ ರೀತಿಯಾದಂತಹ ರೂಪವನ್ನು ಪಡೆದುಕೊಳ್ತೇವೆ ಮುಂದಿನ ದಿನಗಳನ್ನು ಕಾದು ನೋಡಬೇಕಿದೆ. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.